ಪರಿ ವ್ಯಕ್ತಿ ಅಂತಂದ್ರೆ ನೀನ್ ಅದ್ನೇ ನೋಡು. ಹೌದು ಸೂರ್ಯ, ನಾನು ಅಂದ್ರೆ ಟೈಮು ನಾನು. ಹೌದು ವಿಷಯ ಇದೆ ರಾಜ, ಕಾಂಚನ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಕಾತರಿಸ್ತಾ ಇದೆ. ಅಲ್ಲಿವರೆಗೆ ಕಾಯ ತಾಳ್ಮೆ ನಂಗಿಲ್ಲ ರಾಜ. ಹಂಗಂದ್ರ ಹೇಗೆ ಸೂರ್ಯ? ಏನಪ್ಪ ಇದು? ನನಗೆ ತಿಳಿಸ್ತೇನೆ, ಮದುವೆ ಮಾಡ್ಕೊತಿದ್ದೀನಪ್ಪ. ನನ್ನ ಇದ್ದೇಶಿ ರಾಜ ಇದನ್ನೆಲ್ಲ ಸಾಕು ನನಗೆ. ನಿನಗೆ ಯಾಕೆ ತಿಳಿಸ್ಬೇಕು? ನನಗೆ ಯಾಕೆ ತಿಳಿಸ್ಬೇಕು ಸೂರ್ಯ? ತಾಯಿಲ್ಲದ ತಪ್ಪಲ್ಲಿ ಅಂತ ನಿನ್ನ ತೂತು ಮಾಡಿ ಉಣಿಸಿದ್ದಕ್ಕೆ ನನಗೆ ಯಾಕೆ ತಿಳಿಸ್ಬೇಕು? ನೀನು ಹಾಡಿ ಬಂದಾಗ ಅಂಗಲ್ ತೊಳೆದು ಹಠ ಮಾಡಿ ಅಳುವಾಗ ಕಣ್ಣು ಮೂಗು ಬಾಯಿನ ಒತ್ತಿ ಆಸಿದ್ದಕ್ಕೆ ನನಗೆ ಯಾಕೆ ತಿಳಿಸ್ಬೇಕು? ನನ್ನ ತಪ್ಪಲಿ ತಮ್ಮ ತಪ್ಪಲಿ ಅಲ್ಲ ಎಪ್ಪುಲಿ ಅಂತ ಹೇಳ್ಕೊತಿದೆ. ಅದಕ್ಕೆ ನನಗೆ ಹೇಗೆ ತಿಳಿಸ್ತೀಯಪ್ಪ? ನನಗೂ ನಿನಗೂ ಏನಪ್ಪ ಸಂಬಂಧ? ನಿನ್ನ ಆಳ್ ಪುರಾಣವನ್ನು ನಿಲ್ಲಿಸು, ಇದು ಮದುವೆ ಮನೆ ಸ್ಮಶಾನ ಅಲ್ಲ. ಅರ್ಜುನ್ ಬಾಯಿ ಬಿಗಿಡಿದ ಮಾತಾಡು. ಹುಟ್ಟಿದನಿಗಿಂತ ನಿನ್ನೆ ಮೊನ್ನೆ ಬಂದ ಈ ಬಿಕಾರಿನೇ ನಿನಗೆ ಹೆಚ್ಚಾದ್ದೇನು? ಹೌದು ನನಗೆ ಅವನೇ ಹೆಚ್ಚು. ಕೇಳೋದಕ್ಕೆ ನಿಮ್ಗೆ ಹಕ್ಕಿಲ್ಲ. ನಾನು ನಿನಗೆ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಜೊತೆಗೆ ಬೆಳೆದವನು. ಈ ಮನೆ ಒಡೆಯಕ್ಕೆ ಮುಂಚೆ ಇವನ್ ಸಹವಾಸನ ಬಿಟ್ಬಿಡು. ಏನೋ ಮಾಡ್ತೀಯ ಅಣ್ಣನ ಅರಮನೆ ಗೌರವ ಕಾಪಾಡೋದಕ್ಕೆ ನಾನೇ ಇದೇ ಕಾಲಿಂದ ಇವನನ್ನ ಒದ್ದು ಹೊರಗಡೆ ಹಾಕ್ತೀನಿ. ನಿಂಗೆ ತಾಕತ್ತಿದ್ರೆ ಮುಟ್ಟ ನನ್ನ ಗೆಳೆಯನ. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೀನಲ್ಲ, ಕಟುಕರ ಮಾತಿಗೆ ಹುಚ್ಚನಾಗಿರುವ ನಿನಗೆ ನಾಲ್ಕು ಬಡಿದ್ರೆ ಬುದ್ಧಿ ಬರುತ್ತೆ. ಬೇಡಪ್ಪ ಬೇಡ, ನನಗೋಸ್ಕರ ನೀ ಯಾಕೆ ತಲೆ ಕೆಡ್ಸ್ಕೊತೀಯಪ್ಪ? ಎಲ್ಲ ನನ್ನ ಹಣೆ ಬರಹ. ಸೂರ್ಯ, ನಿಮ್ಮಂತ ಶ್ರೀಮಂತರ ಜೊತೆ ನಾನೇನು ಕೆಲಸ? ನಾನು ಬರ್ತೀನಿ. ಇಲ್ಲೂ ರಾಜ, ನೀನು ಬಿಕಾರಿ ಅಲ್ಲ. ನನ್ನ ಈ ಕೋಟೆ ಆಸ್ತಿಗೆ ನೀನೇ ಒಡೆಯ. ನನ್ನ ಸ್ನೇಹದ ಮೇಲೆ ಗೌರವ ಇದ್ದರೆ ನೀನು ಮತ್ತವರು
ಇಲ್ಲೇರ್ಬೇಕು. ಆಗ್ಲಿ ಸೂರ್ಯ, ನಿನ್ನ ಸ್ನೇಹಕ್ಕೆ ನಾನು ಬೆಲೆ ಕೊಡ್ತೀನಿ. ಒಂದು ಕಾಲದಲ್ಲಿ ಈ ಒಂದು ರೂಪಾಯಿಗಿರೋ ಬೆಲೆ ನನಗಿರ್ಲಿಲ್ಲ, ಆದ್ರೆ ಈಗ ನಾನು ಕೋಟ್ಯಾಧೀಶರನ್ನ ಗೆಳೆಯ. ಸೂರ್ಯ, ನಾನು ಹೋಗಿ ನಮ್ಮವ್ರನ್ನ ಕರ್ಕೊಂಡು ಬರ್ತೀನಿ. ಸೂರ್ಯ ಇಲ್ಲಿ ನೋಡು, ನೀನ್ ನನ್ನ ಪ್ರೀತಿ ಮಾಡ್ಬೇಕಾದ್ರೆ ನಂಗೊಂದು ಲಾಂಗ್ ನೆಕ್ಲೆಸ್ ಕೊಡ್ಸಿದ್ದಲ್ಲ, ಅದು ಕಳ್ತನ ಆಗೋಗ್ಬಿಟ್ಟಿದೆ. ಕಾಂಚನ, ಇಷ್ಟು ಜನ ಮತ್ತೆ ಏಕಂಡುಡಿಯೋದು? ನೀನೇನು ಯೋಚನೆ ಮಾಡಬೇಡ, ನಾನಾಗಲೇ ಪೊಲೀಸ್ ಅವ್ರನ್ನ ಬರೋದು ಕೇಳಿದ್ದೀನಿ. ಕಮ್ಮಿ ಹಚ್ಚಿ, ಇಲ್ಲಿ ಕೇಳ್ತಾ ಇಲ್ಲ, ನಾವು ಹೇಳ್ಕೊಡಕ. ಗೆದ್ರಬೇಡ ಕಾಂಚನ, ಧೈರ್ಯ ಹೇಳು. ಬಂದಿರೋದು ಸರ್ದಾರ ಸರ್ದಾರ ರಘು ನೋಡಿ, ನನ್ಗೆ ಯಾಕೋ ಈ ಶಿವಣ್ಣನ ಮೇಲೇನೆ ಅನುಮಾನ ನನಗೆ. ಆಯ್ತು ಬಿಡು, ಮುಂದಿನ ನಾನು ನೋಡ್ಕೋತೀನಿ. ಇಲ್ಲ ಇಲ್ಲ, ನಾನ್ ಕದ್ದಿಲ್ಲ ಸರ್, ನಾನ್ ಕದ್ದಿಲ್ಲ. ಕಾಂಚನ ಕಾಂಚನ, ನಿನ್ನ ಕಳ್ಳರ ಕೈನಿಂದ ಕಾಪಾಡಿದ್ದಕ್ಕೆ ನನಗೆ ಕಳ್ಳನ ಪಟ್ಟ ಕಟ್ತಾ ಇದ್ದೇನಮ್ಮ. ಬೇಡ ತಾಯಿ ಬೇಡ. ಸೂರ್ಯ ನೀನಾದ್ರೂ ಹೇಳಪ್ಪ ನಾನ್ ಕಳ್ಳ ಅಲ್ಲ ಅಂತ. ರಘು ಇವನ ಜೈಲಿಗೆ ಒದ್ದು ಬಾಯಿ ಬಿಡಿಸು. ಸೂರ್ಯ ಮತ್ತು ಬಾಯಿ ಬಿಡಿಸೋ ಮಾತು ನಮಗೆ ಗೊತ್ತು, ಲ್ಯಾಪ್ಟಾಪ್ ಬಾಕಿ ಮಗಂಗೆ ತಾನಾಗ್ಲೇ ಬಾಯಿ ಬಿಡ್ಬೇಕು. ಸಾಹೇಬ್ರೆ ಸಾಹೇಬ್ರೆ ಸರ, ಇಲ್ಲೇ ಇಲ್ಲೋ ಇರ್ಬೋದು, ಸ್ವಲ್ಪ ತಡೀರಿ, ನಾನು ಹುಡ್ಕೊಂಡು ಬರ್ತೀನಿ. ನಾನು ಇಲ್ಲಿ ನಿನ್ನ ಸಂಬಂಧ ಬೆಳೆಸಕ್ ಬಂದಿಲ್ಲ. ಶಿವಣ್ಣ ಕರಿ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಹಾಕಿ ಬೇಡಿ ಇವಂಗ. ಸರಿ ಮಾಮ, ದಯವಿಟ್ಟು ಶಿವಣ್ಣ ಮಾಮ ಕತ್ತಿಲ್ಲ ಅಂತ ಹೇಳಿ, ನೀನ್ಯಾರು ನನಗೆ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲ, ನಾನು ನಿಮ್ಮ ಅಕ್ಕನ ಮಗಳು ಶ್ರುತಿ. ಶ್ರುತಿನಾ ಕೃತಿನಾ, ನಾನು ಯಾವ ಅಕ್ಕನೂ ಇಲ್ಲ, ಯಾವನಿಗೆ ಗೊತ್ತು? ಕಲ್ಬಾಚೆ ದಯವಿಟ್ಟು, ಆರಕ್ಷಕಣೆಯವರು ಬಂದು ಇಲ್ಲೊಂದು ಗ್ರೂಪ್ ಬಾರಿ ಗಲಾಟೆ ಮಾಡ್ತೇವೆ, ಬಂದು ಹಿಂದೆ ಕುಳಿಸ್ಬೇಕು ಇವ್ರನ್ನ. ಒಂದು ಹೇಳ್ಬೇಡ ಶ್ರುತಿ, ಪ್ರಪಂಚ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕೋಣ. ಲೇ ಸೂರ್ಯ, ನಿನಗೆ ಅಹಂಕಾರ ಹೆಚ್ಚಾಗಿರೋ ನಿನಗೆ ಕಪ್ಪಿಸ್ದೆ, ಅದನ್ನ ಕಪ್ಸೋದು ನನಗೆ ಚೆನ್ನಾಗಿ ಗೊತ್ತು. ಕಾಂಚನ ನನ್ನ ಅಣ್ಣನಿಗೆ ಕಳ್ಳನ ಪಟ್ಟ ಕಟ್ಟಿ ಪಟ್ಟ ಇರಿದೆ ಅಂತ ಮೆರಿಬೇಡ. ನಿಮ್ಮಿಬ್ಬರಿಗೂ ಬುದ್ಧಿ ಕಲ್ಸೋಕೆ ಮತ್ತೆ ನಾನು ಬಂದೇ ಬರ್ತೀನಿ. ಆಶ್ರುತಿ ಹೋಗೋಣ. ಯಾ ಎಲ್ಲಿದೆ ಕರ್ಕೊಂಡು ಹೋಗಪ್ಪ ಅಣ್ಣ.
ಮತ್ತೆ ಯಾಕೆ ಬರ್ತೀರಾ? ಅಲ್ಲೇ ಎಲ್ಲಾದ್ರೂ ಹಾಳಾಗಿ ಹೋಗಿ ಬಾ, ನಾನು ನಿನಗೆ ಸ್ವೀಟ್ ಮಾಡ್ಕೊಡ್ತೀನಿ. ಕಾಂಚನಾ, ನಮ್ಮಿಬ್ಬರ ಹೊಸ ಬಾಳಿಗೆ ಹೊಸ ಬೆಳಕು ಬರ್ಬೇಕಾದ್ರೆ ಪೂರ್ತಿ ನೀ ತಾನೆ. ಇದೇ ಸಂತೋಷದಲ್ಲಿ ನಾವಿಬ್ರು ಆಡಿಕೊಂಡಿದ್ದು ಆನಂದಿಸೋಣ ಆ ಸ್ವರ್ಗದಲ್ಲಿ. ಹಾಗೆ ಆಗ್ಲಿ ಸೂರ್ಯ.